ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ಟಾಪಿಕಲ್ಲಿ ನಾವು ನೋಡ್ತಾ ಇದ್ವಿ ಮಲ್ಟಿಮೀಡಿಯಾ ಸ್ಪೀಕರ್. ಇದು ಹೋಮ್ ಥಿಯೇಟರ್ ಸ್ಪೀಕರ್, 4 ಅಡಿ ಹೈಟ್ ಇದೆ. ಇದನ್ನು ಫ್ಲೈಟಲ್ಲಿ ತಗೊಂಡು ಹೋಗೋಕ್ಕಾಗಲ್ಲ ಅಂದರು, ಹಾಗಾಗಿ ನಾನು ದುಬೈ ಫ್ಲೈಟಲ್ಲಿ ನಾನು ಹೋಗ್ತಾಯಿದ್ದೀನಿ. ನೋಡಿ, ಸ್ಕ್ರೀನ್ ಶಾಟ್ ಇದೆ ನೋಡಿ, ಇಲ್ಲಿ ಕೊಟ್ಟಿರೋದ್ರೆ 75 ಸೆಂಟಿಮೀಟರ್ ಅಂದರೆ ಮಸ್ಟ್ ನಾಟ್ ಎಕ್ಸೈಡ್ 75 ಸೆಂಟಿಮೀಟರ್ ಇಂಟು 55 ಸೆಂಟಿಮೀಟರ್ ಇಂಟು 35 ಸೆಂಟಿಮೀಟರ್. ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಅಂದರೆ ಈ ಸ್ಪೀಕರು 75 ಸೆಂಟಿಮೀಟರಿಂದ ತುಂಬ ಉದ್ದ ಇರಬಾರ್ದು, 80, 90, 100 ಅಂತ ಉದ್ದ ಇರಬಾರ್ದು, ಸರಿನಾ? ಈಗ ನನ್ನ ಸ್ಪೀಕರ್ ಇರೋದು 120 ಸೆಂಟಿಮೀಟ್ರ್ ಇದೆ. 120 ಸೆಂಟಿಮೀಟ್ರ್ ನನ್ನ ಹೊಟ್ಟೆಯೊಳಗೆ ಬರುತ್ತೆ, ಉಕ್ಕುಲಿಗೆ ಬರುತ್ತೆ, ಸರಿನಾ? ಇದನ್ನು ನಾನು ತಗೊಂಡು ಹೋಗಬೇಕು, ನಾನು ಬೈ ಮಾಡಿದ್ದೀನಿ, ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ ಸೋನಿದು. ಸೊ ಇದು ಇಂಡಿಯಾಕ್ಕೆ ತಗೊಂಬರ್ಬೇಕಾದ್ರೆ ನನಗೆ ಏರ್ಪೋರ್ಟಲ್ಲಿ ತೊಂದರೆ ಆಗುತ್ತೆ, ಯಾಕಂದರೆ ಇದು ಅನ್ಸೈಸ್ ಆಗಿರೋದ್ರಿಂದ ಇದನ್ನಲ್ಲಿ ಅವರು ನಮಗೆ ಎಕ್ಸ್ಟ್ರಾ ಪೇಮೆಂಟು ತಗೋತಾರೆ, 100 ರೂಪಾಯಿ ತಗೋತಾರೆ. ಅಂದರೆ ನಮ್ಮೂರ ದುಡ್ಡಿಗೆ 4,000 ರೂಪಾಯಿ ಎಕ್ಸ್ಟ್ರಾ ತಗೋತಾರೆ, ಸರಿನಾ? ಅದು ಇಲ್ಲಿ ಆಯಿತು, ನಮ್ಮ ದುಬೈನಲ್ಲಿ ಆಯಿತು. ಇನ್ನು ಇಂಡಿಯಾ ಬಂದರೆ ಅದು ಸಪ್ರೇಟ್ ಆಗುತ್ತೆ. ಅದಕ್ಕೆ ನಾನು ಏನು ಮಾಡಿದ್ದೀನಿ, ಈ ಸ್ಪೀಕರ್ನ ಹಿಂದುಗಡೆಯಿಂದ 1 ಫಿಟ್ಟಿಗೆ ನಾನು ಕಟ್ ಮಾಡೋಣ ತೀರ್ಮಾನ ಮಾಡಿದ್ದೀನಿ. ಆ್ಯಕ್ಚುಲಿ ಅದರಲ್ಲಿ 2 ಸ್ಪೀಕರ್ ಇರೋದು, ಇದರಿಂದ ನಾನು 1 ಫಿಟ್ಟು ಕಟ್ ಮಾಡೋಣ ಅಂತ ಇದ್ದೀನಿ, ಸರಿನಾ? ಟೋಟಲಿ ಇವರಿಗೆ ಬೇಕಾಗಿರೋ 75 ಸೆಂಟಿಮೀಟರ್, 55 ಸೆಂಟಿಮೀಟರ್, 35 ಸೆಂಟಿಮೀಟರ್. ಇದು ರೂಪಾಯಿ ಹೆಂಗೆ ಬೇಕಾದ್ರೆ ಇರ್ಬೋದು, ಹೈಟು ವಿಡ್ತು ಹೆಂಗಿದ್ರೂ ತೊಂದರೆ ಇಲ್ಲ. ಅಂದರೆ ನಾನು ಕಟ್ ಮಾಡ್ತಾ ಇರೋದು ನನ್ನ ಟ್ರೋಲಿ ಬ್ಯಾಗ್ ಒಳಗಡೆ ಹಾಕ್ಕೊಂಡು ಹೋಗೋ ಥರ ಇರಬೇಕು ಅಂದ್ಬಿಟ್ಟು ನಾನು ಕಟ್ ಮಾಡ್ತಾ ಇದ್ದೀನಿ. ಬನ್ನಿ, ವಿಡಿಯೋ ಒಳಗಡೆ ಹೋಗೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ. ನಾನು ಇನ್ನು ಮುಂದೆ ಕನ್ನಡದಲ್ಲಿ ನಾನು ನಿಮಗೆ ಅನೇಕ ವಿಡಿಯೋಗಳು ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ, ಸರಿ? ಬನ್ನಿ. ಇದರ ಕೆಳಗಡೆ ಇರೋ ಬೇಸ್ ನಾನು ಕಳೆದು ಇಟ್ಟಿದ್ದೀನಿ, ಒಡೆದೋಗುತ್ತೆ ಅಂದ್ಬಿಟ್ಟು. ನೋಡಿ ಎಷ್ಟು ಹೈಟಿದೆ. ಇದರ ಜಾಲಿ ಎಲ್ಲ ಇದೆಯಲ್ಲ, ಮಾಮೂಲಿ ಜಾಲಿನೇ. ಜಾಲಿನ ಇಲ್ಲಿಂದ 1 ಫಿಟ್ ಬ್ಯಾಕ್ ಸೈಡಿಂದ ನಾನು 1 ಫಿಟ್ಟು ಸ್ಕೇಲ್ ಇದೆ, ಸ್ಕೇಲಲ್ಲಿ ಮಾರ್ಕ್ ಮಾಡಿ 1 ಫಿಟ್ ಸ್ಕೇಲು, ಅದರಲ್ಲಿ ನಾನು ಕಟ್ ಮಾಡೋಣ ಅಂತ ಇದ್ದೀನಿ. ನೋಡಿ, ನನ್ನ ಹತ್ರ ಡ್ರಿಲ್ ಮಿಷಿನ್ ಇದೆ, ಲೇಸರ್ ಇದೆ, ಸೀಸರ್ ಇದೆ, ಫೈಲ್ ಇದೆ, ಮತ್ತು ಸ್ಕ್ರೂ ಡ್ರೈವರ್ ಅಷ್ಟೇ. ಜಾಸ್ತಿ ಏನು ಹೇಳ್ಕೊಳ್ಳೋ ಮಟ್ಟಕ್ಕಿಲ್ಲ, ಎಲ್ಲರ ಹತ್ರ ಇದು ಇರೋ ಎಲ್ಲರ ಮನೇಲಿ ಇರೋವಂಥದ್ದು, ಸರಿನಾ? ನನ್ನ ಹತ್ರ ಪವರ್ ಟೂಲ್ಸಲ್ಲಿ ಒಂದು ಬ್ಯಾಟ್ರಿ ಡ್ರಿಲ್ ಇತ್ತು, ಅದೊಂದು ಇಟ್ಟಿದ್ದೀನಿ, ಇದರಿಂದ ನಾನು ಇಟ್ಟಿದ್ದೀನಿ. ಅದೇ ಬೇಕು ಅಂತ ಏನೂ ಅವಶ್ಯಕತೆ ಇಲ್ಲ. ಇನ್ನು ಕನೆಕ್ಟ್ರ್ ಹಿಂದೆ ಕನೆಕ್ಷನ್ ಇವೆಲ್ಲ, ಸ್ಪೀಕರ್ ಕನೆಕ್ಷನ್, ಅದನ್ನು ಬಿಚ್ಚಿದ್ದೀನಿ. 1 ಬೈ 1 ಸ್ಕ್ರೂ ಎಲ್ಲ ಬಿಚ್ಚಿ ಫಿಕ್ಸ್ ಮಾಡಬೇಕು. ಸ್ವಲ್ಪ ವೀಡಿಯೋ ಪಾಸ್ ಮಾಡಿದ್ದೀನಿ, ಸ್ಪೀಡ್ ಮಾಡಿದ್ದೀನಿ. ಬನ್ನಿ, ಈಗ ನಾವು ಲೇಸರ್ ತಗೊಂಡು ಈ ಜಾಲಿ ಇದೆಯಲ್ಲ ಮೆಸ್, ಅದರ ಹಿಂದ್ಗಡೆ ಸೈಡಲ್ಲೇ ಗ್ಯಾಪ್ ಇದೆ, ಗ್ಯಾಪಲ್ಲಿ ಇಟ್ಟು ಒಂದು ಸಲ ನಾವು ಎಲಿಬೇಕು, ಕಟ್ ಮಾಡಬೇಕು. ಒಳಗಡೆ ಸಣ್ಣದಾಗಿ SR ಹಾಕಿರ್ತಾರೆ, SR ಹಾಕಿರೋದ್ರಿಂದ ನಮಗೆ ಜಾಲಿ ತೆಗೆಯೋಕ್ಕೆ ಈಸಿ ಆಗಿರುತ್ತೆ. ಹಿಂಗೆ ಕಟ್ ಮಾಡಿದಾಗ ಒಂದು 2 ಸಲ ಮೇಲಿಂದ ಕೆಳತನಕ ಕೆಳಬಿಟ್ರೆ ನೋಡಿ ಈಸಿಯಾಗಿ ಬಂದುಬಿಡುತ್ತೆ, ಇನ್ನೊಂದು ಸ್ವಲ್ಪ ಇರುತ್ತೆ, ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ಲೇಸರ್ ಚಾಕುನಲ್ಲಿ ಕಟ್ ಮಾಡಿದ್ರೆ ಆಯಿತು. ಸ್ನೇಹಿತರೆ, ನಮ್ಮ ಜನರಲ್ ಟ್ಯೂಟೋರಿಯಲ್ನಲ್ಲಿ ಕನ್ನಡ ಚಾನಲ್ಲು ಕಮ್ಮಿಯಾಗಿದೆ. ನನಗೆ ಕಮೆಂಟ್ ಮಾಡಿ ಕನ್ನಡ ಚಾನಲ್ ಇಡಬೇಕು ಅಂದರೆ ನನಗೆ ಕನ್ನಡದಲ್ಲೇ ನಾನು ನಿಮಗೆ ಮಾತಾಡಿ ಕನ್ನಡದಲ್ಲಿ ನಾನು ವಾಯ್ಸ್ ಕೊಡ್ತೀನಿ, ಸರಿನಾ? ನಾನು ಕಮೆಂಟ್ ಬಾಕ್ಸ್ಗೆ ಬನ್ನಿ ಸ್ನೇಹಿತರೆ. ಆಯಿತು, ಎಲ್ಲ ಕಳೆದಾಗಿದೆ ಮೆಸ್ಸು, ಮತ್ತು ಕೆಳಗಡೆ ನಟ್ಟು ಇದೆಯಲ್ಲ, ಚಿಕ್ಕದಾಗಿ ಸ್ಕ್ರೂ ನಟ್ಟು ಇರುತ್ತೆ, ಅದನ್ನು ಕಟ್ಟಿಂಗ್ ಬ್ಲೇಡಲ್ಲಿ ಹಿಂದ್ಗಡೆ ಇಟ್ಕೊಂಡು ನಮ್ಮ ಇದೊಂದು ಬರುತ್ತಲ್ಲ ಸ್ಪೀಕರ್ ಕನೆಕ್ಷನ್, ಅಲ್ಲಿ ಒಂದು ಹೋಲ್ ಕೊಟ್ಟಿರ್ತಾನೆ, ಹೋಲಲ್ಲಿ ಇಟ್ಟು ಟ್ವಿಸ್ಟ್ ಮಾಡಬೇಕು, ತಿರುಗಿದ್ರೆ ಕೆಳಗಡೆನೂ ಓಪನ್ ಆಗಿಬಿಡುತ್ತೆ, ಸರಿನಾ? ಫಸ್ಟು ಈ ಥರ ಸಿಚುವೇಶನ್ ನಿಮಗೆ ಏನಾದ್ರು ಬಂದಿದ್ದರೆ ನೀವು ಕಟ್ ಮಾಡೋಕ್ಕೆ ಮುಂಚೆ ನೀವು ಥಿಂಕ್ ಮಾಡಿ, ಯಾಕಂದರೆ ನಿಮ್ಮ ಹತ್ರ ಟೂಲ್ಸ್ಗಳು ಇದೆಯಾ, ನೀವು ಹೆಂಗೆ ಮಾಡಬೇಕು. ನೋಡಿ, ಈ ಹೋಲ್ ಒಳಗಡೆಯಿಂದ ನೀವು ರೊಟೇಷನ್ ಮಾಡಬಹುದು,
ಅದೇ ಥರ ಇನ್ನೊಂದಕ್ಕೂ ಮಾಡಬೇಕು. ಫಸ್ಟ್ ನೀವು ಇದನ್ನು ಈ ಚುಚುವೇಶನ್ ಕಟ್ಟಿಂಗ್ ಮಾಡೋಕ್ಕೂ ಮುಂಚೆ ನೀವು ಇದನ್ನು ನೀವು ನಿಮ್ಮ ಮೈಂಡಲ್ಲಿ ಸ್ವಲ್ಪ ಸೆಟ್ ಮಾಡಿ ನೋಡಿ, ಹೆಂಗೆ ಕಟ್ ಮಾಡಿದ್ರೆ ಹೆಂಗಾಗುತ್ತೆ, ನಮ್ಮ ಹತ್ರ ಟೂಲ್ಸ್ಗಳು ಇದೆಯಾ ಅಂತ ನೋಡಿ ಮತ್ತೆ ನೀವು ಮಾಡ್ಬೋದು. ಈಸಿನೇ, ಇದರಲ್ಲಿ ಏನು ಕಾಲೇಜ್ ಹೋಗಿ ಕಲ್ತ್ಕೊಬರುವಂಥದ್ದು ಏನು ಇಲ್ಲ ಇದು, ಸರಿನಾ? ಇದು ಗಂಡಸರೇ ಮಾಡಬೇಕು ಅಂತ ಏನಿಲ್ಲ, ಹೆಂಗಸರು ಕೂಡ ಮಾಡ್ಬೋದು. ಬನ್ನಿ, ಇದರ ಒಳಗಡೆ ಇರುವಂಥ ವೈರ್ ಇದೆಲ್ಲ, ಈ ವೈರ್ನ ಈ ಮೆಸ್ ಫಿಲ್ಟ್ರ್ ಇದೆಲ್ಲ, ಮೆಸ್ಸು ಜಾಲಿ, ಅದನ್ನು ಇಟ್ಟು ಒಳಗಡೆ ತರ್ತಾ ಇದ್ದೀನಿ. ಯಾಕಂದರೆ ಅದು ತಲ್ಲಿಲ್ಲ ಅಂದರೆ, ಅದು ನಾವು ಕಟ್ ಮಾಡುವಾಗ ಆಕ್ಸ ಫ್ರೇಮಲ್ಲಿ ಕಟ್ ಮಾಡುವಾಗ ವೈರು ಕೂಡ ಕಟ್ಟಾಗ್ಬಿಡುತ್ತೆ. ಅದರಿಂದ ಅದನ್ನು ಒಳಗಡೆ ಪುಷ್ ಮಾಡ್ತಾ ಇದ್ದೀನಿ. ದೆನ್ ಸ್ಕೇಲ್ ತಗೊಂಡು, ಪೆನ್ ಆದರೆ ಪೆನ್ನು, ಮಾರ್ಕರ್ ಆದರೆ ಮಾರ್ಕರು, ಪೆನ್ಸಿಲ್ ಆದರೆ ಪೆನ್ಸಿಲ್ ಇಟ್ಕೊಂಡು ಜಸ್ಟ್ ನಿಮಗೆ ಒಂದು ಐಡೆಂಟಿಫೈ ಆಗೋ ಮಟ್ಟಕ್ಕೆ ಇರಬೇಕು ನಿಮ್ಮ ಮಾರ್ಕು. ಜಸ್ಟ್ ಮಾಡಿ ಮೂರು ಕಡೆಯೂ ಒಂದೇ ಲೆವೆಲ್ ಆಗಿರಬೇಕು. ಕಟ್ಟಿಂಗ್ ಕ್ರಾಸ್ ಆಗೋಯ್ತು ಅಂದರೆ ಹಿಂದ್ಗಡೆ ಕ್ಯಾಪ್ ಕೊಡಲ್ಲ, ಸರಿನಾ? ಅದಕ್ಕೆ ಸ್ನೇಹಿತರೆ ನೋಡಿ, ಅಕ್ಸ ಫ್ರೇಮಲ್ಲಿ ಕುಯ್ಯೋಕ್ಕೆ ಮುಂಚೆನೂ ನಾವು ಹಿಡಿಯುವಂಥ ಡೈರೆಕ್ಷನು ಸೀದಾ ಇರಬೇಕು, ನೇರವಾಗಿರಬೇಕು, ಸರಿನಾ? ಒಬ್ಬೊಬ್ಬರು ಅಕ್ಸ ಫ್ರೇಮ್ ಇಡುವಾಗ ನೇರವಾಗಿರುತ್ತೆ, ಕಟ್ಟಿಂಗ್ ಹೋಗಿ ಎಂಡಿಂಗ್ ಆಗುವಾಗ ಕ್ರಾಸ್ ಆಗಿಬಿಟ್ಟಿರುತ್ತೆ, ಸರಿನಾ? ಯಾವ ಕಟ್ಟಿಂಗಲ್ಲಿ ಇಡ್ತೀವೋ, ನಮ್ಮ ಕೈಯೇ ಇಟ್ಟು ನಾವು ಯಾವ ಕಟ್ಟಿಂಗಲ್ಲಿ ಕಟ್ ಮಾಡ್ತೀವೋ ಆಕ್ಸ್ ಆಫ್ ಫ್ರೇಮಲ್ಲಿ, ಅದೇ ಕಟ್ಟಿಂಗು ಕೊನೆ ತನಕ ಅದೇ ಪೊಸಿಷನಲ್ಲಿ ಇರಬೇಕು, ಆವಾಗ ನಿಮಗೆ ಗುಡ್ ಕಟ್ಟಿಂಗ್ ಬರುತ್ತೆ. ಕಟ್ಟಿಂಗ್ ಆಯಿತು ನೋಡಿ, ಇಷ್ಟೇ. ಇದು ಫೈಬರು, ಫೈಬರ್ ಬಾಡಿ, ಲೇಸರ್ ಇದೆಲ್ಲ, ಚಾಕು ತಗೊಂಡು ಅದರಲ್ಲಿ ಪಿಸಿರು ಇರುತ್ತೆ, ಆ ಪಿಸಿರನ್ನ ಹೀಗೆ ನಾಲ್ಕು ಕಡೆಯೂ ಪಿಸಿರನ್ನ ಕಟ್ ಮಾಡಿ ತೆಗೆಯಬೇಕಾಗುತ್ತೆ. ಇದು ನಿಮಗೆ ಗೊತ್ತಿರೋ ವಿಚಾರನೇ, ಇದರಲ್ಲಿ ಏನು ಕಲಿತು ಬಂದು ಮಾಡುವಂಥದ್ದು ಯಾವುದೂ ಇಲ್ಲ, ಕಣ್ಣಿಂದ ಒಂದು ಸಲ ನೋಡಿದ್ರೆ ಮಾಡಬಹುದಂಥದ್ದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಪಸಂದ ಆಗಿದ್ದರೆ, ಇಷ್ಟ ಆಗಿದ್ದರೆ, ಇದರಿಂದ ನಿಮಗೆ ಉಪಯೋಗ ಬರೋದಾಗಿದ್ದರೆ ನೀವು ನನಗೆ ಮೆಸೇಜಲ್ಲಿ ಕಮೆಂಟ್ ಬಾಕ್ಸಲ್ಲಿ ಬಂದು EM ಅಂತ ಮೆಸೇಜ್ ಮಾಡಿ, ಇಲ್ಲಾಂದರೆ ಓಕೆ ಅಂತಲೂ ಮಾಡಿ, ತೊಂದರೆ ಏನಿಲ್ಲ. ನನಗೆ ಗೊತ್ತಾಗುತ್ತೆ ನೀವು ಹ್ಯಾಪಿ ಆಗಿದ್ದೀರಿ ಅಂತ ನನಗೆ ಗೊತ್ತಾಗುತ್ತೆ, ಸರಿನಾ? ಬಿಸಿಲೆಲ್ಲ ತೆಗೆದಾಯಿತು, ಬನ್ನಿ. ಜಾಲ್ರಿನ ಇಟ್ಟು ಎಷ್ಟು ಎಕ್ಸಸ್ ಇದೆ ಅದನ್ನು ಹೆಂಗೆ ಕಟ್ ಮಾಡೋಣ ಅಂತ ನೋಡೋಣ. ಈ ಕಡೆ ಒಂದು ಕಡೆ ಸ್ಕೇಲ್ ಇಟ್ಟು ನೋಡ್ತಾ ಇದ್ದೀನಿ, ಲೆವೆಲ್ ಆಗಿದೆ. ಹಂಗೂ ನಾವು ಸ್ವಲ್ಪ ಪಿಸಿರಿ ಎಕ್ಸ್ಟ್ರಾ ಇದ್ದರೆ ನೆಲದಲ್ಲಿ ಇಟ್ಟು ಪ್ರೆಸ್ ಮಾಡಿದ್ರೆ ಲೆವೆಲ್ ಆಗುತ್ತೆ. ಮತ್ತು ಈ ಜಾಗದಲ್ಲಿ ನಿಮ್ಮ ಕಣ್ಣಿಗೆ ಕಾಣುವಂಥ ನಿಮ್ಮ ಐಡೆಂಟಿಫೈಗೋಸ್ಕರ ಒಂದು ಮಾರ್ಕ್ ಮಾಡಿ ಆ ಜಾಲಿನಲ್ಲಿ, ಮತ್ತು ಪುನಃ ವಾಪಸ್ ಹಿಂದೆಗಿರಿ. ಇದು ಕ್ಯಾಮ್ರಾದಲ್ಲಿ ಸಿಗಲ್ಲ ಅನಿಸುತ್ತೆ, ಯಾಕಂದರೆ ಇದು ಅಷ್ಟು ಸಣ್ಣ ಒಂದು ಮಾರ್ಕ್ ಮಾಡಿದ್ದೀನಿ, ಕಟ್ಟಿಂಗ್ ಮಾರ್ಕ್. ನಿಮ್ಮ ಸಿಸರ್ ಇದ್ದರೆ ಸಿಸರಲ್ಲೇ ಕಟ್ ಮಾಡ್ಬೋದು, ಇದು ಮೆಟಲ್ ಮೆಸ್ಸೇ ಅಂದರೆ ಥಿಕ್ನೆಸ್ ಇಲ್ಲ, ಸಿಸರಲ್ಲೇ ಕಟ್ಟಾಗುತ್ತೆ, ಕತ್ತಿನಲ್ಲೇ ಕಟ್ಟಾಗುತ್ತೆ. ಮತ್ತು ಇಲ್ಲಿರುವಂಥ ಪಿಸಿಗಳೆಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ, ಲೆವೆಲ್ ನೋಡಿಕೊಂಡು ಕ್ಲೀನ್ ಮಾಡಿಕೊಂಡು ಆಮೇಲೆ ಫಿಕ್ಸ್ ಮಾಡಿದ್ರೆ ಸ್ವಲ್ಪ ಒಳ್ಳೆ ಫಿನಿಷಿಂಗ್ ಸಿಗುತ್ತೆ. ಕ್ಲೀನಿಂಗಲ್ಲೇ ಒಳ್ಳೆ ಫಿನಿಷಿಂಗೇ ಸಿಗೋದು. ಕ್ಲೀನಿಂಗ್ ಎಲ್ಲ ಆಯಿತು, ಈಗ ಫಿಕ್ಸ್ ಮಾಡಿ ನೋಡ್ತಾ ಇದ್ದೀನಿ, ಕರೆಕ್ಟಾಗಿ ಬರ್ತಾ ಇದೆ, ಎರಡು ಕಡೆ ಲೆವೆಲ್ ಕರೆಕ್ಟ್ ಇದೆ, ಸರಿನಾ? ಏನಾದ್ರು ಡಸ್ಟ್ ಇದ್ದರೆ ಒರೆಸ್ಕೊಬಿಡಿ. ಮತ್ತು ಹಿಂಭಾಗ ನಾವು ಇದರದ್ದು ಕನೆಕ್ಷನ್ದು ಇದೆಯಲ್ಲ ಹಳೆ ಕವರಲ್ಲಿ ನೋಡಿ, ಕಟ್ಟಿಂಗ್ ಪೀಸಲ್ಲಿ
ನನ್ನ ಹತ್ರ ಒಂದು 3mmದು 4mmದು ಡ್ರಿಲ್ಲಿಂಗ್ ಮಿಷಿನ್ ಬಿಟ್ಟಿದೆ, ಸರಿನಾ? ಈ ಎರಡು ಮಿಷಿನ್ ಎರಡು ಬಿಟ್ಟಿಂದ ನಾವು ಅದನ್ನು ಹೋಲ್ಡ್ ಮಾಡ್ಬೋದು. ಅದು ಟರ್ಮಿನಲ್ದು ಸ್ಪೀಕರ್ ಟರ್ಮಿನಲ್ದು ಅಲ್ಲಿಂದ ಓಪನ್ ಮಾಡಿದ್ದಲ್ಲ, ಅದು ಹೋಲ್ಡ್ ಮಾಡ್ಬೋದು. ಮತ್ತು ಫಿಟ್ಟಿಂಗ್ ಸ್ಕ್ರೂ ಫಿಟ್ಟಿಂಗ್ ಇದೆಯಲ್ಲ, ಆ ಜಾಗದಲ್ಲಿ ನಾವು ಒಂದು ಹೋಲ್ಡ್ ಮಾಡಿದ್ರೆ ಸ್ಕ್ರೂ ಹಾಕ್ಕೋಬೋದು. 3mm ಹೋಲ್ಡ್ ಮಾಡಿದ್ರೆ ಸ್ಕ್ರೂ ಹಾಕ್ಕೋಬೋದು. ಇದು ನಿಮ್ಮ ಹತ್ರ ಡ್ರಿಲ್ಲಿಂಗ್ ಮಿಷಿನ್ ಇಲ್ಲ, ಬೈ ಚಾನ್ಸ್ ಡ್ರಿಲ್ಲಿಂಗ್ ಮಿಷಿನ್ ಇಲ್ಲ ಅಂದಾಗ ನೀವು ಅದನ್ನು ನಿಮ್ಮ ಮನೆಯಲ್ಲಿ ಯಾವ್ದಾರೆ ಆಣಿ ಇರುತ್ತಲ್ಲ, ಆ ಸೈಜ್ ಆಣಿ ಇದ್ದಾಗ ಅದನ್ನು ಸ್ವಲ್ಪ ಸ್ಟವಲ್ಲಿ ಹೀಟ್ ಮಾಡಿ ಅದೇ ಜಾಗದಲ್ಲಿ ಮಾರ್ಕ್ ಮಾಡಿ ಅದರಲ್ಲಿ ಹೀಟ್ ಮಾಡಿನೇ ಹೋಲ್ ಹಾಕ್ಕೊಳ್ಳಿ. ಅಷ್ಟೇ ಆಲ್ಟರ್ನೇಟ್ ಮಾಡೋಕ್ಕಾಗುತ್ತೆ. ಎರಡು ಹಳೆ ಹೋಲ್ಗೂ ಈ ಹೋಲ್ಗೂ ಟ್ಯಾಲಿ ನೋಡಿಕೊಂಡು ಹಾಕ್ಬೇಕಾಗುತ್ತೆ. ಸ್ವಲ್ಪ ಕ್ರಾಸ್ ಆದರೆ ಸ್ಕ್ರೂ ಕೂರಲ್ಲ. ಏನು ಡಿಟೋ ಕಾಪಿ ಇರಬೇಕು ಅಷ್ಟೇ. ನೋಡಿ ಹೆಂಗೆ ಮಾಡಿದ್ದೀನಿ, ಡಿಟೋ ಇದರಲ್ಲಿ ಹೆಂಗಿದೆ ಇದರಲ್ಲಿ ಹೆಂಗೆ, ಡಿಟೋ ಕಾಪಿ ಇದ್ದಾಗ ಕರೆಕ್ಟಾಗಿ ನಿಮಗೆ ಕೂರುತ್ತೆ, ಸರಿನಾ? ನೋಡಿ ಕ್ಯಾಪದು 3 ಸ್ಕ್ರೂ, ಹಿಂದುಗಡೆ ಟರ್ಮಿನಲ್ ಸ್ಪೀಕರ್ ಟರ್ಮಿನಲ್ದು 2 ಸ್ಕ್ರೂ. ನೋಡಿ ಸ್ನೇಹಿತರೆ, ಈಗ ನಿಮಗೆ ಕರೆಕ್ಟಾಗಿ ಕಾಣಿಸ್ತಾ ಇದೆ. ಎರಡು ಕವರಲ್ಲಿ ಇರುವಂಥ ಸ್ಕ್ರೂ ಮೆಸರ್ಮೆಂಟು ಈಕ್ವಲ್ ಆಗಿದೆ, ಸರಿನಾ? ಬನ್ನಿ ನೋಡಿ, ಹಿಂಭಾಗನೂ ಕೂಡ ಈಕ್ವಲ್ ಆಗಿದೆ. ಇದು ಸ್ಕ್ರೂ ಹಾಕುವಂಥ ಜಾಗದಲ್ಲಿ ಮಾತ್ರ ನಾನು ಒಂದು 4mm ಬಿಟ್ಟು ಚೇಂಜ್ ಮಾಡಿಕೊಂಡು ಅಲ್ಲಿ ಸ್ಕ್ರೂ ಹಾಕಬೇಕು. ಎರಡು ಹೋಲ್ ಹಾಕ್ಬಿಟ್ರೆ ಓಕೆ. ನೋಡಿ ಇಲ್ಲಿ ಹಳೆ ಹೋಲ್ ಎಲ್ಲಿದೆ ಸೇಮ್ ಪೊಸಿಷನ್. ಆಯಿತು ನೋಡಿ, ಸ್ಯಾಂಪಲ್ ಆ ಟರ್ಮಿನಲ್ ಸ್ಕ್ರೂ ಹಾಕಿ ನೋಡ್ತಾಯಿದ್ದೀನಿ, ಈಸಿಯಾಗಿ ಹೋಗ್ತಾಯಿದೆ. ದೊಡ್ಡದಾಗೂ ಮಾಡಬಾರ್ದು. ನೋಡಿ ಒಂದು ಬೆರಲಿಟ್ಟು ಆ ಕೌಂಟಿಂಗಲ್ಲಿ ಇದನ್ನು ತಗೊಂಡಿದ್ದೀನಿ. ಇದು ಕೂಡ ಓಕೆ. ನೋಡಿ ಇದು ನಡೆಯುತ್ತೆ ನಮಗೆ, ಸರಿನಾ? ಈ ಹೋಲ್ ಇದೆಯಲ್ಲ ಪರ್ಫೆಕ್ಟ್. ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ, ಒಳಗಡೆಯಿಂದ ಏನಾದ್ರು ಡಸ್ಟ್ ಗಿಸ್ಟೆಲ್ಲ ಹೋಗಿರುತ್ತೆ, ಪಿಸಿರೆಲ್ಲ ಹೋಗಿರುತ್ತೆ. ಮತ್ತು ಹುಷಾರಾಗಿ, ಇದಕ್ಕೆ ಪೋಲಾರಿಟಿ ಇಲ್ಲ, ಅಂದರೆ ಸ್ಪೀಕರ್ ವೈರ್ ಇದೆಯಲ್ಲ ಮೇಲಕ್ಕೂ ಕೆಳಗೂ ಆಯಿತು ಅಂದರೆ ಏನಾಗುತ್ತೆ ಅಂತ ಹೆದರ್ಕೋಬೇಡಿ. ಸ್ಪೀಕರ್ಗೆ ಪೋಲಾರಿಟಿ ಇಲ್ಲ, ಅದು ಹೆಂಗೆ ಬೇಕಾದ್ರೆ ಕೊಟ್ಟರು ನಮಗೆ ಸೌಂಡ್ ಬರುತ್ತೆ, ಕಲಾಗಿರುತ್ತೆ. ಫ್ರೆಂಡ್ಸ್, ಹೆಂಗೆ ನೀವು ಯಾವ ಥರದಲ್ಲಿ ನೀವು ಕಲಿದಿದ್ರೋ ಅದೇ ಥರದಲ್ಲಿ ನೀವು ಸೇರಿಸ್ಬೇಕಾಗುತ್ತೆ. ಕಲಿಯುವಾಗ ನಿಮಗೆ ಈಸಿ ಅನಿಸುತ್ತೆ, ಸೇರಿಸುವಾಗ ನಿಮಗೆ ಕಷ್ಟ ಅನಿಸುತ್ತೆ ಅಷ್ಟೇ, ತೊಂದರೆ ಇಲ್ಲ. ಅದು ನೀವು ಹೆಂಗೆ ಕಳೆದಿರೋ ಹಾಗೆ ಫಿಕ್ಸ್ ಮಾಡಿ, ವೈರ್ ಉಲ್ಟಾ ಸೀದಾ ಆದ್ರೂ ಏನೂ ತೊಂದರೆ ಇಲ್ಲ, ಸರಿನಾ? ನಿಧಾನವಾಗಿ ಫಿಕ್ಸ್ ಮಾಡಿ ಸ್ನೇಹಿತರೆ. ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವು ನಮಗೆ ಲೈಕ್ ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಬನ್ನಿ, ಎಲ್ಲ ಫಿಕ್ಸ್ ಆಗಿದೆ. ನನ್ನ ಅದರದ್ದು ಎಂಡ್ ಕ್ಯಾಪ್ ಇದೆಯಲ್ಲ, ಅದನ್ನು ಟೈಟ್ ಮಾಡ್ಕೊಳ್ಳಿ. ರೆಡಿ ಆಗಿದೆ. ಸೇಮ್ ಫಿಕ್ಸಿಂಗ್ ಅಲ್ಲಿದ್ರಲ್ಲಿ ಹೆಂಗಿತ್ತು ಅದೇ ಥರ ಇದರಲ್ಲೂ ಇದೆ. ಕರೆಕ್ಟ್ ಕಟ್ಟಿಂಗು ಪಕ್ಕ ಆಗಿದೆ. ಕೆಳಗಡೆ ಕ್ಯಾಪ್ ಇಟ್ಟು ನೋಡಿ, ಕ್ಯಾಪ್ ಇಟ್ಟು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಪರ್ಫೆಕ್ಟ್ ಫಿಟ್ಟಿಂಗು ಕರೆಕ್ಟಾಗಿರುತ್ತೆ, ಆ ಹೋಲು ಸ್ಕ್ರೂ ಇಡುವಂಥ ಹೋಲು ಕರೆಕ್ಟಾಗಿರುತ್ತೆ. ನೋಡಿ ಇಷ್ಟೇ ಸ್ನೇಹಿತರೆ, ಇದರಲ್ಲಿ ಏನು ದೊಡ್ಡ ಮಹಾಕಾರ್ಯಗಳು ಯಾವುದೂ ಇಲ್ಲ. ಅಷ್ಟೇ ವ್ಯೂವರ್ಸ್, ಇದರದ್ದು ಏನು ಅಷ್ಟು ದೊಡ್ಡ ಮಟ್ಟಕ್ಕೆ ಏನು ಕೆಲಸ ಇಲ್ಲ, ಇದು ಚಿಕ್ಕದೇ ಮುಗೀತು. ಇನ್ನೇನು ಲಾಸ್ಟ್ ಸ್ಕ್ರೂ ಹಾಕಿದ್ದೀನಿ, ಮುಗೀತು. ನಾನು ನಿಮಗೆ ಟ್ಯಾಲಿ ಮಾಡ್ತೀನಿ. ನನ್ನ ಹತ್ರ ಇದೇ ಥರ 4 ಇದೆ, ಒಂದು ಸೋನಿ ಹೋಮ್ ಥಿಯೇಟರು, 4 ಸ್ಪೀಕರ್ ಸರೌಂಡಿಂಗ್ ಸ್ಪೀಕರು. ಇದನ್ನು ನೋಡಿ ನಾನು ತೋರಿಸ್ತೀನಿ. ಇನ್ನೊಂದು ಕಟ್ಟಿಂಗ್ದು ಕಟ್ಟಿಂಗ್ ಆಗದೇ ಇರೋದು ಅಂತ ನಾನು ತೋರಿಸಿದ್ದೀನಿ. ನೋಡಿ ಇದರ ಡಿಸ್ಟೆನ್ಸ್ ನೋಡಿ, ಡಿಫ್ರೆಂಟ್ ನೋಡಿ, ಸರಿನಾ? 1 ft ಕಮ್ಮಿ ಆಗಿದೆ. ಇದು ನನಗೆ ಯೂಸ್ಫುಲ್ ಆಗಿದೆ, ಯಾಕಂದರೆ ನಾನು ಇದು ನಾನು ಟ್ರಾವೆಲ್ ಮಾಡ್ಬೋದು. ಇದರಿಂದ ನನಗೆ ಯಾವುದೇ ಥರ ಫೈನು ಎಕ್ಸ್ಟ್ರಾ ಚಾರ್ಜಸ್ ಏನೂ ಇಲ್ಲ. ನಾನು ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಒಂದು
ಎರಡು ಮೂರು ನನ್ನ ಒಂದು ಫೋಟೋ ಇಟ್ಟಿದ್ದೀನಿ, ಅದಕ್ಕೂ ಮತ್ತು ಎಂಡಿಂಗಲ್ಲಿ ಇರೋ ಫೋಟೋಕ್ಕೂ ನೀವು ಟ್ಯಾಲಿ ಮಾಡಿ ನೋಡಿ, ತುಂಬಾ ವ್ಯತ್ಯಾಸ ಇದೆ. ಸರಿನಾ, ನನಗೆ ಇದೊಂದು ಕಟ್ಟಿಂಗಿಂದ ನನಗೆ ಹ್ಯಾಪಿ ಆಗಿದೆ, ನಾನೇ ಹ್ಯಾಪಿ ಆಗಿದೆ, ನನಗೂ ಯೂಸ್ಫುಲ್ ಆಗಿದೆ. ಸ್ನೇಹಿತರೆ, ನಿಮಗೂ ಯೂಸ್ಫುಲ್ ಆಗಿದ್ದರೆ ಕಮೆಂಟ್ ಬಾಕ್ಸಿಗೆ ಬಂದು ಕಮೆಂಟ್ ಮಾಡಿ. ಸರಿನಾ, ನೋಡಿ ಇದೆ ನನ್ನ ಫೋಟೋಸ್ಗಳು ನೋಡಿ ಸ್ನೇಹಿತರೆ. ಸೋ ಐ ಆಮ್ ಸೋ ವೆರಿ ಹ್ಯಾಪಿ. ಓಕೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಸ್ನೇಹಿತರೆ, ಮರೆಯದೆ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕಾನ್ ಒತ್ತಿ ನಮಗೆ ಪ್ರಮೋಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.